ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ಕ್ಷೇತ್ರಗಳಲ್ಲಿ ಮಹಿಳೆಯರೇ ಟಾರ್ಗೆಟ್ ಕುಕ್ಕರ್ ಸ್ಟೌ ಮಿಕ್ಸಿ ಟೂರ್ ಭಾಗ್ಯ ಸೀರೆ ಭಾಗ್ಯ ಕೊಡ್ತಿರೋ ಅಭ್ಯರ್ಥಿಗಳು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೌರಿಬಿದ್ನೂರು ಶಿಡ್ಲಘಟ್ಟ ಚಿಂತಾಮಣಿ ಕ್ಷೇತ್ರದಲ್ಲೂ ಮಹಿಳೆಯರೇ ನಿರ್ಣಾಯಕ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ನಾವು ನಾವಿವತ್ತು ಈ ವಿಡಿಯೋದಲ್ಲಿ ಇಡೀ ಪೂರ್ತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನ ಎಲ್ಲ ಅಭ್ಯರ್ಥಿಗಳು ಪಕ್ಷಾತೀತವಾಗಿ ಪಕ್ಷೇತರರು ಸೇರಿದಂತೆ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಸೇರಿದಂತೆ ಪಕ್ಷೇತರರು ಎಲ್ಲ ಅಭ್ಯರ್ಥಿಗಳು ಮಹಿಳಾ ಮತದಾರರನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಗೌರಿಬಿದ್ನೂರು ಆಮೇಲೆ ಶಿಡ್ಲಘಟ್ಟ ಚಿಂತಾಮಣಿ ಮತ್ತು ಬಾಗೇಪಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಅಭ್ಯರ್ಥಿಗಳ ಮೊದಲ ಟಾರ್ಗೆಟ್ ಮಹಿಳಾ ಮತಗಳೇ ಆಗಿದ್ದಾವೆ ಯಾಕೆ ಮಹಿಳಾ ಮತಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ವಿಶೇಷವಾಗಿ ಈ ಒಂದು ಐದು ಕ್ಷೇತ್ರಗಳಲ್ಲಿ ಅನ್ನೋದನ್ನು ಹೇಳ್ತೀನಿ ಅದಕ್ಕೆ ಮುನ್ನ ಕರ್ನಾಟಕ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಫೇಸ್ಬುಕ್ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ಐದು ವಿಧಾನಸಭಾ ಕಾನ್ಸ್ಟೆನ್ಸಿ ಇದ್ದಾವೆ ಇದರಲ್ಲಿ ಮಹಿಳಾ ಮತಗಳು ನಿರ್ಧಾರ ನಿರ್ಣಾಯಕ ಅನ್ನೋದು ಗವರ್ನರ್ಹ ವಿಚಾರ ಯಾಕಪ್ಪ ಅಂದರೆ ಗೌರಿಬಿದ್ನಲ್ಲಿ ಒಂದು ಲಕ್ಷ ನಾಲ್ಕು ಸಾವಿರದ ನೂರ ಎಪ್ಪತ್ತೊಂದು ಮಹಿಳಾ ಮತದಾರಿದ್ದಾರೆ ಇದಕ್ಕಿದ್ದು ಕಡಿಮೆ ಪುರುಷ ಮತದಾರರು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾರೆ ಇನ್ನು ನೆಕ್ಸ್ಟ್ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಇಲ್ಲೂ ಕೂಡ ತೊಂಬತ್ತೊಂಬತ್ತು ಸಾವಿರದ ನೂರ ಮೂವತ್ತೊಂದು ಮಹಿಳಾ ಮತದಾರರು ಇದ್ದಾರೆ ಚಿಕ್ಕಬಳ್ಳಾಪುರ ಸಿಟಿಗೆ ಬಂದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೆ ಒಂದು ಲಕ್ಷ ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂದು ಮಹಿಳಾ ಮತದಾರರು ಇದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತಾರು ಮಹಿಳಾ ಮತದಾರರು ಇದ್ದಾರೆ ಇನ್ನು ಚಿಂತಾಮಣಿ ಕ್ಷೇತ್ರಕ್ಕೆ ಬಂದರೆ ಒಂದು ಲಕ್ಷ ಹನ್ನೊಂದು ಸಾವಿರದ ಎಂಬತ್ತಾರು ಮಹಿಳಾ ಮತಗಳು ಇದ್ದಾವೆ ಸೊ ಒಟ್ಟು ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಲಕ್ಷ ಹದಿನೇಳು ಸಾವಿರದ ತೊಂಬತ್ತೆಂಟು ಮಹಿಳಾ ಮತದಾರರ ಸಂಖ್ಯೆ ಇದೆ ಸೊ ಈಗಾಗಿಯೇ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಈ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಸೊ ಒಟ್ಟಾರೆಯಾಗಿ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಲಕ್ಷ ಎಂಟು ಸಾವಿರದ ಐನೂರ ಐವತ್ತು ಪುರುಷ ಮತದಾರರಿದ್ದರೆ ಐದು ಲಕ್ಷ ಎಂಟು ಸಾವಿರದ ಐವತ್ತು ಪುರುಷ ಮತದಾರಿದ್ದರೆ ಮಹಿಳಾ ಮತದಾರರ ಸಂಖ್ಯೆ ಐದು ಲಕ್ಷ ಹದಿನೇಳು ಸಾವಿರದ ತೊಂಬತ್ತೆಂಟು ಆಲ್ಮೋಸ್ಟ್ ಒಂದು ಎಂಟು ಸಾವಿರ ಮತಗಳು ಜಾಸ್ತಿ ಇದ್ದಾರೆ ಮಹಿಳಾ ಮತಗಳು ಈ ಒಂದು ಐದು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತೆ ಹೀಗಾಗಿನೇ ಎಲ್ಲ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಮಹಿಳಾ ಮತಗಳನ್ನು ಪಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಟ್ರೈ ಮಾಡ್ತಿದ್ದಾರೆ ಸುಧಾಕರ್ ಸೇರಿದಂತೆ ಡಾಕ್ಟ್ರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಏನು ಶಾಸಕರಾಗಿದ್ದಾರೆ ಆಗಿದ್ದಾರೆ ಅವರೂ ಸೇರಿದಂತೆ ಎಲ್ಲ ಪಕ್ಷಾತೀತ ಎಲ್ಲರ ಯಾರ ಹೆಸರು ಇಂಥವ್ರ ಹೆಸರು ಹೇಳಬೇಕು ಅಂತೇನಿಲ್ಲ ಎಲ್ಲರ ಹೆಸರು ನೀವೇನು ಸಿಟ್ಟಿಂಗ್ ಎಮ್ ಎಲ್ ಇಂದ ಹಿಡಿದು ಯಾರು ಸೋತಿದ್ರು ಯಾರು ನಿಂತ್ಕೊಳ್ತಿದ್ದಾರೆ ಪಕ್ಷೇತರ ಎಲ್ಲ ಅಭ್ಯರ್ಥಿಗಳು ಈ ಬಗ್ಗೆ ತುಂಬ ಕಾಂಪಿಟೇಷನ್ ಬೀಳ್ತಾಯಿದ್ದಾರೆ ರಂಗೋಲಿ ಸ್ಪರ್ಧೆ ಮಾಡ್ತಾರೆ ಅಲ್ಲಿ ಗೆದ್ದವ್ರಿಗೆ ಸ್ಟೌವ್ ಕೊಡೋದು ಕುಕ್ಕರ್ ಕೊಡೋದು ಈ ಥರ ಮಹಿಳಾ ಮದ್ದರನ್ನು ಟಾರ್ಗೆಟ್ ಮಾಡ್ಕೊಳ್ತಿದ್ದಾರೆ ಆಮೇಲೆ ಹೊಲಿಗೆ ಯಂತ್ರ ಕೊಡೋದು ಓಂ ಶಕ್ತಿ ದೇವಸ್ಥಾನಕ್ಕೆ ಕಳಿಸೋದು ಫ್ಯಾನ್ ಕೊಡೋದು ಕುಕ್ಕರ್ ಕೊಡೋದು ಸ್ಟೌವ್ ಕೊಡೋದು ಈ ಥರ ಗಿಮಿಕಿಗಳನ್ನು ಮಾಡ್ತಿದ್ದಾರೆ ಮಹಿಳಾ ಮತಗಳನ್ನು ಒಳಸ್ಕೊಳ್ಳೋದಕ್ಕೆ ಪುರುಷ ಮತದಾರರ ಮತಗಳನ್ನು ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು ಮತಗಳು ಪುರುಷರ ಮತಗಳು ಲಾಸ್ಟ್ ಟೂ ಡೇಸಲ್ಲಿ ಡಿಪೆಂಡ್ ಆಗುತ್ತೆ ಹಾಗಾಗಿ ಜೊತೆಗೆ ಅವ್ರ ಪಕ್ಷದಲ್ಲಿ ಸಕ್ರಿಯರಾಗಿರ್ತಾರೆ ಕೆಲವೊಂದಿಷ್ಟು ಪುರುಷರು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅವರ ನಾಯಕರನ್ನು ಫಾಲೋ ಮಾಡ್ತಾರೆ ಹಾಗಾಗಿ ಅವರ ಮತಗಳನ್ನು ನಮಗೆ ಬೀಳುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಮಹಿಳೆಯರಿಗೆ ಒಂದು ಏನಾದರೂ ಕೊಟ್ಟಾಗ ಈಗ ಸ್ಟೌವ್ ಕೊಟ್ಟರೆ ಮಿಕ್ಸಿ ಕೊಟ್ಟರೆ ಕುಕ್ಕರ್ ಕೊಟ್ಟರೆ ಸೀರೆ ಕೊಡೋದು ಹೀಗೆ ಗಿಮಿಕ್ ಮಹಿಳಾ ಮತಗಳನ್ನು ಹೇಳಿದ್ರೆ ನಾವು ಗೆದ್ವಿ ಅನ್ನೋದು ಅಭ್ಯರ್ಥಿಗಳ ಕಲ್ಪನೆ ಈಗಾಗಿಯೇ ಕಾಂಗ್ರೆಸ್ ಐನೂರು ಏನು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮಹಿಳೆಯ ಮನೆ ಏನು ಕೊಡ್ತಾ ಇದೆ ಅದನ್ನು ಕೂಡ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಪ್ರಚಾರವನ್ನು ಕಾಂಗ್ರೆಸ್ಗರು ಮಾಡ್ತಾಯಿದ್ದಾರೆ ಆಮೇಲೆ ತಿಂಗಳಿಗೆ ಇನ್ನೂರು ಯೂನಿಟ್ ವಿದ್ಯುತನ ಉಳಿಸುವಂಥದ್ದು ಫ್ರೀಯಾಗಿ ಕೊಡೋವಂಥದ್ದು ಅದನ್ನು ಕೂಡ ಹೆಣ್ಮಕ್ಳಿಗೆ ಟಾರ್ಗೆಟ್ ಮಾಡಿ ಅವರಲ್ಲಿ ಹೆಚ್ಚು ಪ್ರಚಾರವನ್ನು ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಪ್ರತಿಯಾಗಿ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಸ್ಟೌವ್ ಕೊಡೋದು ಮಿಕ್ಸಿ ಕೊಡೋದು ಕುಕ್ಕರ್ ಕೊಡೋದು ಆಮೇಲೆ ಸೀರೆ ಕೊಡೋದು ಓಂ ಶಕ್ತಿ ದೇವಸ್ಥಾನಕ್ಕೆ ಟೂರ್ ಕಳಿಸೋದು ಧರ್ಮಸ್ಥಳಕ್ಕೆ ಟೂರನ್ನು ಕಳಿಸೋವಂಥದ್ದು ಒಟ್ಟಿನಲ್ಲಿ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗ್ರೋ ಅನ್ನೋ ಥರ ಹೆಣ್ಮಕ್ಳು ಮತ ಬಂದರೆ ಸಾಕಪ್ಪ ಗೆದ್ಕೊಂಡ್ಬಿಡ್ತೀವಿ ಹೆಣ್ಮಕ್ಳೇ ದಯವಿಟ್ಟು ಮತ ಹಾಕಿಯಮ್ಮ ಅಂತ ಎಲ್ಲರೂ ಕೂಡ ಬೇಡ್ಕೊಂಡು ಮನವಿ ಮಾಡಿಕೊಂಡು ಏನು ಬೇಕೋ ಎಲ್ಲ ಆಮಿಷಗಳನ್ನು ಕೊಡ್ತಾ ಇದ್ದಾರೆ ಹೆಣ್ಮಕ್ಳು ನೋಡಬೇಕು ಎಲ್ಲರ ಹತ್ರ ಏನು ತಗೊಂಡ್ರೆ ಏನು ಮಾಡ್ತಾರೆ ಜೆ ಡಿ ಎಸ್ ಅವ್ರು ಕೊಡಲಿ ಕೊಡಿರಿ ಬಿ ಜೆ ಪಿ ಅವ್ರು ಕೊಡ್ತಾರೆ ಕೊಡಿ ಕಾಂಗ್ರೆಸ್ ಅವ್ರು ಕೊಡ್ತಾರೆ ಕೊಡಿ ಇಂಡಿಪೆಂಡೆನ್ಸ್ ಕೊಡ್ತಾರೆ ಕೊಡಿ ನಮಗೇನಂತೆ ನಮ್ಮ ಮನೆಯಲ್ಲಿ ಎಲ್ಲ ಸಾಮಾನು ಬಂದರೆ ಸಾಕು ಅಂತ ಅಂದ್ಕೊಂಡು ಯಾರಿಗೂ ಅವ್ರು ಓಟ್ ಹಾಕಿದ್ರೆ ಏನು ಮಾಡ್ತಾರೆ ಪಾಪ ಅಂತ ನೋಡಬೇಕು ಒಟ್ಟಿನಲ್ಲಿ ಮಹಿಳಾ ಮತದಾರನ ಟಾರ್ಗೆಟ್ ಮಾಡಿಕೊಂಡು ಐದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೌರಿಬಿದನೂರು ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಈ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರ ನಿರ್ಣಾಯಕ ಆಗಿರೋದ್ರಿಂದ ಮಹಿಳೆಯರನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾರೆ ನೋಡಬೇಕು ಮಹಿಳಾ ಮತಗಳು ಯಾರಿಗೆ ಹೋಗುತ್ತವೆ ಯಾರು ಗೆಲ್ತಾರೆ ಅಂತ ನಿಮ್ಮ ಪ್ರಕಾರ ಈಗ ಮಹಿಳೆಯರಿಗೆಲ್ಲ ಅಮಿಷಿಗಳನ್ನು ಕೊಟ್ಟು ಸೀರೆ ಕೊಡೋದು ಸ್ಟೌವ್ ಕೊಡೋದು ಅಥವಾ ಕುಕ್ಕರು ಓಂ ಶಕ್ತಿ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಟೂರ್ ಕೊಳಿಸೋದು ಇವೆಲ್ಲವನ್ನು ಮಾಡಿ ಮಹಿಳಾ ಮತಗಳನ್ನು ಪಡಿಬದ ಮಹಿಳೆಯರು ಇದರಿಂದಲೇ ಅಭ್ಯರ್ಥಿಗಳಿಗೆ ವೋಟ್ ಹಾಕ್ತಾರ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು